ನಮಸ್ಕಾರ. ಈ ವಾರದ ಆಕಾಶ ವೀಕ್ಷಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಆರಂಭದಿಂದಲೂ ನಾವು ಸುಲಭವೂ ಮಹತ್ವವೂ ಆದ ಚಂದ್ರನ ವೀಕ್ಷಣೆಗೆ ಪ್ರತಿ ವಾರವೂ ಆದ್ಯತೆಯನ್ನು ನೀಡುತ್ತಾ ಬಂದಿದ್ದೇವೆ. ಇದಕ್ಕೆ ಕೆಲವು ಬಲವಾದ ಕಾರಣಗಳಿವೆ. ಮೊದಲನೆಯದಾಗಿ, ರಾತ್ರಿ ಆಕಾಶದಲ್ಲಿನ ಪ್ರಕಾಶಮಾನವಾದ ನಕ್ಷತ್ರಗಳ ಹಿನ್ನೆಲೆಯಲ್ಲಿ ಚಂದ್ರನ ಚಲನೆಯನ್ನು ವೀಕ್ಷಿಸಿ ನಿತ್ಯ ನಕ್ಷತ್ರಗಳ ಸಹಾಯದಿಂದ ದಿನವನ್ನು ಗುರುತಿಸುವ ಚಾಂದ್ರಮಾನ ಪದ್ಧತಿಯನ್ನು ತಿಳಿಯಬಹುದಾಗಿದೆ. ಎರಡನೆಯದಾಗಿ, ಚಂದ್ರನ ಉದಯ ಮತ್ತು ಅಸ್ತಮಗಳ ವೀಕ್ಷಣೆ ಚಂದ್ರನ ಪರಿಭ್ರಮಣಾ ಕಕ್ಷೆಯ ಮಾಹಿತಿಯನ್ನು ನೀಡುತ್ತದೆ. ಅಮಾವಾಸ್ಯೆಯ ದಿನದಂದು ಚಂದ್ರ ಸೂರ್ಯನೊಂದಿಗೆ ಉದಯಿಸಿ ಸೂರ್ಯನ ಜೊತೆಯೇ ಅಸ್ತಮಿಸುತ್ತದೆ. ಶುಕ್ಲಪಕ್ಷದ ಅಷ್ಟಮಿ ಅಂದರೆ ಅಮಾವಾಸ್ಯೆಯ ನಂತರದ ಎಂಟನೇ ದಿನ ಚಂದ್ರ ಮಧ್ಯಾಹ್ನ ಉದಯಿಸಿ ಮಧ್ಯರಾತ್ರಿ ಪಶ್ಚಿಮ ದಿಗಂತದಲ್ಲಿ ಅಸ್ತಮಿಸುವುದನ್ನು ಕಾಣಬಹುದು. ಹುಣ್ಣಿಮೆಯ ದಿನ ಪೂರ್ಣಚಂದ್ರ ಸೂರ್ಯಾಸ್ತದ ಸಮಯದಲ್ಲಿ ಉದಯಿಸಿ ಸೂರ್ಯೋದಯದ ಸಮಯದಲ್ಲಿ ಅಸ್ತಮಿಸುವುದನ್ನು ತಿಳಿಯಬಹುದು. ಕೃಷ್ಣಪಕ್ಷದ ಅಷ್ಟಮಿ ಅಂದರೆ ಹುಣ್ಣಿಮೆಯ ನಂತರ ಎಂಟನೇ ದಿನ ಚಂದ್ರ ಮಧ್ಯರಾತ್ರಿಯಲ್ಲಿ ಉದಯಿಸಿ ಮಧ್ಯಾಹ್ನ ಅಸ್ತಮಿಸುವುದನ್ನು ತಿಳಿಯಬಹುದು. ಹೀಗೆ ಚಂದ್ರನ ಉದಯ ಅಸ್ತಮಗಳ ನಿಖರವಾದ ಮಾಹಿತಿಯನ್ನು ತಿಳಿಯಬಹುದು. ಇದಲ್ಲದೆ ಚಂದ್ರನ ವೀಕ್ಷಣೆಯಿಂದ ಮತ್ತೇನನ್ನು ತಿಳಿಯಬಹುದು? ಇದಕ್ಕೆ ಉತ್ತರ ಮುಂದಿನ ವಾರಗಳಲ್ಲಿ ತಿಳಿಯೋಣ. ಈಗ ಈ ವಾರದ ರಾತ್ರಿ ಆಕಾಶದಲ್ಲಿ ಕಾಣಬಹುದಾದ ಪ್ರಕಾಶಮಾನವಾದ ಕಾಯಗಳು ಮತ್ತು ನಕ್ಷತ್ರ ಪುಂಜಗಳ ವಿವರ ತಿಳಿಯೋಣ. ಎಂದಿನಂತೆ ಈಗಿನ ಸಂಜೆಯ ಆಕಾಶದಲ್ಲಿ ಕಾಣಬಹುದಾದ ಸಪ್ತಋಷಿ ಮಂಡಲ ಅಥವಾ ಬಿಗ್ ಡಿಪರ್ನ ಸಹಾಯದಿಂದ ಧ್ರುವ ನಕ್ಷತ್ರವನ್ನು ಗುರುತಿಸಬಹುದು. ಸಪ್ತಋಷಿ ಮಂಡಲದ ಓರೆಕೋನ ಕಳೆದ ತಿಂಗಳಿಗಿಂತ ಭಿನ್ನವಾಗಿರುವುದನ್ನು ಇಲ್ಲಿ ಗಮನಿಸಿ. ಇದು ಉತ್ತರ ದಿಕ್ಕು. ಇದರ ಸಹಾಯದಿಂದ ಇತರ ದಿಕ್ಕುಗಳನ್ನು ತಿಳಿದ ನಂತರ ಈಗ ಪೂರ್ವದ ಆಕಾಶವನ್ನು ಗಮನಿಸೋಣ. ಇಲ್ಲಿ ನೀವು ಗುರುಗ್ರಹ ಮತ್ತು ಶನಿಗ್ರಹವನ್ನು ಕಾಣಬಹುದು. ದಕ್ಷಿಣದಲ್ಲಿ ದಿಗಂತದಿಂದ ಸ್ವಲ್ಪ ಎತ್ತರದಲ್ಲಿ ಕಿನ್ನರ ಅಥವಾ ಸೆಂಟಾರಸ್ ನಕ್ಷತ್ರ ಪುಂಜದ ಎರಡು ಪ್ರಕಾಶಮಾನವಾದ ನಕ್ಷತ್ರಗಳಾದ ಆಲ್ಫಾ ಸೆಂಟಾರಿ ಮತ್ತು ಬೀಟಾ ಸೆಂಟಾರಿಗಳನ್ನು ಕಾಣಬಹುದು. ಪಶ್ಚಿಮ ದಿಕ್ಕಿನಲ್ಲಿ ಕನ್ಯಾರಾಶಿಯ ಚಿತ್ತ ಅಥವಾ ಸ್ಪೈಕಾ ನಕ್ಷತ್ರವನ್ನು ಕಾಣಬಹುದು. ಇದರ ಹತ್ತಿರದಲ್ಲೇ ಸಹದೇವ ಅಥವಾ ಬೂಟಿಸ್ ನಕ್ಷತ್ರ ಪುಂಜದ ಪ್ರಕಾಶಮಾನವಾದ ನಕ್ಷತ್ರ ಸ್ವಾತಿ ಅಥವಾ ಅರ್ಕ್ಟೂರಸ್ನನ್ನು ಕಾಣಬಹುದು. ಈಗ ಪ್ರಾತಃಕಾಲದ ಆಕಾಶವನ್ನು ಗಮನಿಸೋಣ. ಸುಮಾರು 4:30. ಮೊದಲಿಗೆ ಧ್ರುವ ನಕ್ಷತ್ರವನ್ನು ಗುರುತಿಸಿ ದಿಕ್ಕುಗಳನ್ನು ಮತ್ತೊಮ್ಮೆ ತಿಳಿದುಕೊಳ್ಳೋಣ. ಪ್ರಾತಃಕಾಲದ ಆಕಾಶದಲ್ಲಿ ಈಗ ನಾವು ಮತ್ತೊಂದು ನಕ್ಷತ್ರ ಪುಂಜ ಕುಂತಿ ಅಥವಾ ಕೆಸಿಯೋಪಿಯಾದ ಸಹಾಯದಿಂದ ಧ್ರುವ ನಕ್ಷತ್ರವನ್ನು ಗುರುತಿಸಬಹುದು. ಈಶಾನ್ಯದಲ್ಲಿ ವಿಜಯ ಸಾರಥಿ ಅಥವಾ ಆರೀಗ ನಕ್ಷತ್ರ ಪುಂಜದ ಪ್ರಕಾಶಮಾನವಾದ ನಕ್ಷತ್ರ ಬ್ರಹ್ಮಹೃದಯ ಅಥವಾ ಕೆಪ್ಪೆಲ್ಲವನ್ನು ಕಾಣಬಹುದು. ಪೂರ್ವದಲ್ಲಿ ವೃಷಭ ರಾಶಿಯ ರೋಹಿಣಿ ಅಥವಾ ಆಲ್ಡಿಬರಾನ್ ನಕ್ಷತ್ರವನ್ನು ಕಾಣಬಹುದು. ಆಕರ್ಷಣೀಯವಾದ ಮಹಾವ್ಯಾಧ ಅಥವಾ ಓರೆಯಾನ್ ನಕ್ಷತ್ರ ಪುಂಜವನ್ನು ಇಲ್ಲಿ ಕಾಣಬಹುದು. ಇದರ ಪ್ರಕಾಶಮಾನವಾದ ನಕ್ಷತ್ರಗಳಾದ ಆರಿದ್ರ ಅಥವಾ ಬೆಟಲ್ಗೀಸ್ ಮತ್ತು ರೀಜಲ್ ನಕ್ಷತ್ರಗಳನ್ನು ಗುರುತಿಸಬಹುದು. ಆಗ್ನೇಯ ದಿಕ್ಕಿನಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಲುಬ್ಧಕ ಅಥವಾ ಸಿರಿಯಸ್ ನಕ್ಷತ್ರವನ್ನು ಕಾಣಬಹುದು. ಸಮೀಪದಲ್ಲೇ ಪ್ರಕಾಶಮಾನವಾದ ನಕ್ಷತ್ರ ಅಗಸ್ತ್ಯ ಅಥವಾ ಕ್ಯಾನೋಪಸ್ನನ್ನು ಕಾಣಬಹುದು. ದಕ್ಷಿಣದಲ್ಲಿ ವೈತರಣಿ ಅಥವಾ ಇರಿಡಾನಸ್ ನಕ್ಷತ್ರ ಪುಂಜದ ವೈತರಣೀಮುಖಿ ಅಥವಾ ಅಕರ್ನರ್ ನಕ್ಷತ್ರವನ್ನು ಕಾಣಬಹುದು. ನೈಋತ್ಯದಲ್ಲಿ ದಕ್ಷಿಣ ಮೀನು ಅಥವಾ ಪೈಸಸ್ ಆಸ್ಟ್ರೀನಸ್ ನಕ್ಷತ್ರ ಪುಂಜದ ಮೀನಾಕ್ಷಿ ಅಥವಾ ಫೋಮಲಾಲ್ಟ್ ನಕ್ಷತ್ರವನ್ನು ಕಾಣಬಹುದು. ಆಕಾಶದ ಮಧ್ಯಭಾಗದಲ್ಲಿ ಕೆಂಪು ಗ್ರಹ ಮಂಗಳನನ್ನು ಕಾಣಬಹುದು. ಈಗ ಈ ವಾರದ ಚಂದ್ರನ ಚಲನೆಯನ್ನು ಗಮನಿಸೋಣ. 17ನೇ ತಾರೀಕು ಕೃಷ್ಣಪಕ್ಷದ ತ್ರಯೋದಶಿ. ಚಂದ್ರ ಇಂದು ಸೂರ್ಯಾಸ್ತಕ್ಕೂ ಮುನ್ನ ಅಸ್ತಮಿಸುವುದರಿಂದ ಪ್ರಾತಃಕಾಲದಲ್ಲಿ
ಸೂರ್ಯೋದಯಕ್ಕೂ ಮುನ್ನ ರೇಖಾಚಂದ್ರನ ವೀಕ್ಷಣೆ ಸಾಧ್ಯ. ಈ ದಿನದ ನಿತ್ಯ ನಕ್ಷತ್ರ ಪುಷ್ಯ. ಇದು ದಿಗಂತಕ್ಕೆ ಹತ್ತಿರವಿರುವುದರಿಂದ ಇದರ ವೀಕ್ಷಣೆ ಕಷ್ಟ. 18ನೇ ತಾರೀಕು ಕೃಷ್ಣ ಪಕ್ಷದ ಚತುರ್ದಶಿ. ಇಂದು ಚಂದ್ರ ಸೂರ್ಯನಿಗೆ ಮತ್ತಷ್ಟು ಸಮೀಪವಿರುವುದರಿಂದ ಇದರ ವೀಕ್ಷಣೆ ಕಷ್ಟ. ಈ ದಿನದ ನಿತ್ಯ ನಕ್ಷತ್ರ ಆಶ್ಲೇಷ. 19ನೇ ತಾರೀಕು ಅಮಾವಾಸ್ಯೆಯ ದಿನ. ಚಂದ್ರ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವುದರಿಂದ ಚಂದ್ರನ ವೀಕ್ಷಣೆ ಸಾಧ್ಯವಿಲ್ಲ. ಈ ದಿನದ ನಿತ್ಯ ನಕ್ಷತ್ರ ಮಗ. 20ನೇ ತಾರೀಕು ಶುಕ್ಲಪಕ್ಷದ ಮೊದಲ ದಿನ ಪಾಡ್ಯ. ಸೂರ್ಯಾಸ್ತದ ಕೆಲವೇ ನಿಮಿಷಗಳಲ್ಲಿ ಚಂದ್ರ ಅಸ್ತಮಿಸುವುದರಿಂದ ಚಂದ್ರನ ವೀಕ್ಷಣೆ ಕಷ್ಟ. ಈ ದಿನದ ನಿತ್ಯ ನಕ್ಷತ್ರ ಪುಬ್ಬ ಅಥವಾ ಪೂರ್ವ ಪಾಲ್ಗುಣಿ. 21ನೇ ತಾರೀಕು ಶುಕ್ಲಪಕ್ಷದ ಎರಡನೇ ದಿನ ದ್ವಿತೀಯ. ರೇಖಾಚಂದ್ರನನ್ನು ಪಶ್ಚಿಮದ ಆಕಾಶದಲ್ಲಿ ಕಾಣಬಹುದು. ಈ ದಿನದ ನಿತ್ಯ ನಕ್ಷತ್ರ ಉತ್ತರ ಅಥವಾ ಉತ್ತರ ಪಾಲ್ಗುಣಿ. 22ನೇ ತಾರೀಕು ಶುಕ್ಲಪಕ್ಷದ ಮೂರನೇ ದಿನ ತೃತೀಯ. ಇಂದು ಚಂದ್ರನನ್ನು ಕನ್ಯಾರಾಶಿಯಲ್ಲಿ ಕಾಣಬಹುದು. ಈ ದಿನದ ನಿತ್ಯ ನಕ್ಷತ್ರ ಅಸ್ತ. 23ನೇ ತಾರೀಕು ಶುಕ್ಲಪಕ್ಷದ ನಾಲ್ಕನೇ ದಿನ ಚೌತಿ. ಚೌತಿ ಚಂದ್ರನನ್ನು ಕನ್ಯಾರಾಶಿಯ ಚಿತ್ತಾ ನಕ್ಷತ್ರದ ಬಳಿ ಕಾಣಬಹುದು. ಅಮಾವಾಸ್ಯೆಯ ಮೊದಲ ಎರಡು ದಿನ ಮತ್ತು ನಂತರದ ಎರಡು ದಿನಗಳ ಕಾಲ ಚಂದ್ರನ ವೀಕ್ಷಣೆ ಸಾಧ್ಯವಾಗುವುದಿಲ್ಲ ಎಂಬುದನ್ನು ಇಲ್ಲಿ ಗಮನಿಸಬಹುದು.